ಸಿಎಂ ಸಿಟಿ ರೌಂಡ್ಸ್ಗೆ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ವಾ ಅನ್ನೋದು ಒಂದು ಅನುಮಾನ ಸೃಷ್ಟಿಯಾಗ್ತಾ ಇದೆ. ಎಷ್ಟೇ ಸಿಟಿ ರೌಂಡ್ಸ್ ಮಾಡಿದ್ರು ಮೇಜರ್ ಸಮಸ್ಯೆಗಳಿಗೆ ಸಿಗ್ತಾ ಇಲ್ಲ ಮುಕ್ತಿ. ಈ ನಾವೇನ್ ಸ್ಟೋರಿ ತೋರಿಸಿದ್ವಿ ಆ ಸ್ಟೋರಿಯನ್ನು ಕೂಡ ಬಹುಶಃ ಇನ್ಕ್ಲೂಡ್ ಮಾಡ್ಕೊಳ್ಬಹುದು ಅಂತ ಅನ್ಸುತ್ತೆ ಈ ಒಂದು ಸ್ಟೋರಿಗೆ. ಒಂದ್ ಕಡೆ ನೀರಿನ ವಿಚಾರ ಆಗಿರಲಿ, ಮತ್ತೊಂದ್ ಕಡೆ ರಸ್ತೆ ಗುಂಡಿ ವಿಚಾರದಲ್ಲಿ ಬೆಂಗಳೂರಿನ ಜನತೆ ಸಾಕು ಸಾಕಾಗಿ ಹೋಗಿದ್ದಾರೆ. ರಸ್ತೆ ಮಧ್ಯೆ ಗುಂಡಿ ಇದೆಯೋ ಅಥವಾ ಗುಂಡಿ ಮಧ್ಯೆ ರಸ್ತೆ ಇದೆಯೋ ಗೊತ್ತಾಗ್ತಾ ಇಲ್ಲ, ಆ ಪರಿಸ್ಥಿತಿ ಇದೆ. ಕಿರಣ ಮಜುಂದಾರ್ ಶಾ ಟ್ವೀಟ್ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಸ್ತೆ ಗುಂಡಿ ವಿಡಿಯೋವನ್ನ ಶೇರ್ ಮಾಡಿ ಶೇಮ್ ಅಂತ ಹೇಳಿ ಅಧಿಕಾರಿಗಳಿಗೆ ಅದನ್ನ ಟ್ಯಾಗ್ ಮಾಡಿದ್ರು. ಬ್ರ್ಯಾಂಡ್ ಬೆಂಗಳೂರು ಹಾಳಾಗ್ತಾ ಇದೆ ಅಂತ ಹೇಳಿ ಎಸ್ಎಂ ಕೃಷ್ಣ ಕೂಡ ಕುಟುಕಿದ್ರು. ಎಷ್ಟೇ ಟೀಕೆ ಮಾಡಲಿ, ಎಷ್ಟೇ ವ್ಯಂಗ್ಯ ಮಾಡಲಿ, ಯಾಕೋ ಸರ್ಕಾರ ಬುದ್ಧಿ ಕಲಿಯುವಂತಹ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಗುಂಡಿ ಮುಚ್ಚುವಂತಹ ವಿಚಾರದಲ್ಲಿ ಸರ್ಕಾರಕ್ಕೆ ಹಿನ್ನಡೆ ಆಗ್ತಾ ಇದೆ. ತರಾತುರಿಯಲ್ಲಿ ಪ್ಯಾಚ್ ಮಾಡ್ತಾರೆ, ಇನ್ನೇನಾಗುತ್ತೆ? ಬಂದಂತಹ ಮಳೆಗೆ ಗುಂಡಿಗಳೆಲ್ಲ ಕೂಡ ಮತ್ತೆ ಬಾಯಿ ತೆರೆದು ಕೂತ್ಕೊಳ್ಳುತ್ತೆ. ರಾಜ್ಯ ಸರ್ಕಾರ ಕಣ್ಣು ಮುಚ್ಚಿ ಕೂತ್ಕೊಂಡಿದೆ, ಮತ್ತೊಂದು ಕಡೆ ಗುಂಡಿಗಳು ಬಲಿಗಾಗಿ ಕಾದು ಕೂತ್ಕೊಂಡಿದೆ. ಇಷ್ಟೇ ವ್ಯತ್ಯಾಸ. ಅಲ್ಲಿ ಬಲಿ ತೆಗೆದುಕೊಳ್ಳಿಕ್ಕೆ ಗುಂಡಿಗಳು ರೆಡಿ ಆಗಿದೆ, ಸರ್ಕಾರ ಅದನ್ನ ನೋಡ್ಕೊಂಡು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದೆ. ಹೊಸದಾಗಿ ಬಂದಂತಹ ಆಯುಕ್ತರು ಕೂಡ ಹೇಳ್ತಾ ಇದ್ರು, ಇಲ್ಲ ನಾವೆಲ್ಲ ಕೂಡ ಸರಿ ಮಾಡ್ಬಿಡ್ತೀವಿ ಅಂತ ಹೇಳಿ. ಬಟ್ ಯಾವುದೇ ಬೆಳವಣಿಗೆಗಳಾಗಲಿ ಏನು ಕೂಡ ಕಾಣಿಸ್ತಾ ಇಲ್ಲ. ಸಿಎಂ ಅವರು ಸಿಟಿ ರೌಂಡ್ಸ್ ಅಂತ ಹೇಳಿ ಹೋಗ್ತಾ ಇರ್ತಾರೆ, ಆದರೆ ಹೋಗಿ ಬರೋದು ಅಷ್ಟೇ ಆಗ್ಬಿಡ್ತಾ? ಅಧಿಕಾರಿಗಳಿಗೆ ಆ ಮೂಮೆಂಟ್ನಲ್ಲಿ ಹೋಗಿ ಸಮಸ್ಯೆಗಳನ್ನು ಬಗೆಹರಿಸಿ ಅಂತ ಹೇಳಿ ಲಿಸ್ಟ್ ಕೊಟ್ಬಿಟ್ರೆ ಬಂದ್ರೆ ಆಯ್ತಾ? ಅದೇನಾಗ್ತಾ ಇದೆ, ಅದು ಫಾಲೋ ಅಪ್ ಆಗ್ತಾ ಇದೆಯಾ, ಅಥವಾ ನಿಜಕ್ಕೂ ಅಲ್ಲಿ ರಸ್ತೆ ಗುಂಡಿಗಳನ್ನ ಮುಚ್ಚಲಾಗ್ತಾ ಇದೆಯಾ? ಲೆಕ್ಕವಿಲ್ಲದಷ್ಟು ಗುಂಡಿಗಳು ಬೆಂಗಳೂರಿನಲ್ಲಿದೆ. ಹಾಗಾಗಿ ಬೆಂಗಳೂರಿನ ಜನತೆ ಹೇಳೋದು, ಇಲ್ಲಿ ರಸ್ತೆ ಮಧ್ಯೆ ಗುಂಡಿ ಇಲ್ಲ, ಗುಂಡಿ ಒಳಗಡೆ ರಸ್ತೆ ಇದೆ ಅಂತ ಹೇಳಿ. ಪ್ರತಿನಿತ್ಯ ಓಡಾಡುವಂತಹ ಜನರು ಸಾಕಷ್ಟು ಶಾಪವನ್ನು ಹಾಕ್ತಾ ಇದ್ದಾರೆ.